ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಇಂದು ನಾವು 22/10/2017 ಮತ್ತು 23/10/2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರಗಳನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಏಷ್ಯಾ ಹಾಕಿ ಕಪ್ 2017 ವಿಜೇತರು ಯಾರು? ಉತ್ತರ ಭಾರತ. ಭಾರತವು ಈ ಪಂದ್ಯದಲ್ಲಿ 2-1 ಗೋಲುಗಳ ಅಂತರದಿಂದ ಮಲೇಷಿಯಾ ಎದುರು ಜಯ ಸಾಧಿಸಿತು ಹಾಗೂ ಭಾರತದ ಹಾಕಿ ತಂಡದ ನಾಯಕ ಮನ್ಪ್ರೀತ್ ಸಿಂಗ್. ರೋರೋ ಅಂದರೆ ರೋಲಾ ರೋಲಾ ಸೇವೆ ಯಾವ 2 ನಗರಗಳ ನಡುವೆ ಸಮುದ್ರಯಾನ ಸೇವೆಯನ್ನು ಕಲ್ಪಿಸುತ್ತದೆ? ಉತ್ತರ ಘೋಗಾ ಮತ್ತು ದಹೇಜ್ ನಗರಗಳ ನಡುವೆ. ಈ 2 ನಗರಗಳನ್ನು ರಬ್ಬಿ ಸಮುದ್ರದ ಕ್ಯಾಂಬೆಕ್ವಲ್ಲಿ ಬೇರ್ಪಡಿಸುತ್ತದೆ ಮತ್ತು ಈ ಸೇವೆಯನ್ನು ಮೋದಿಯವರು ಉದ್ಘಾಟಿಸಿದ ಬಳಿಕ ಐಲ್ಯಾಂಡ್ ಜೆಡ್ ಎಂಬ ಹಡಗಿನಲ್ಲಿ ದಹೇಜ್ಗೆ ಪ್ರಯಾಣಿಸಿದರು. RBI ಸ್ಥಾಪಿತವಾದ ವರ್ಷ ಯಾವುದು? ಉತ್ತರ 1935 ಹಾಗೂ RBIನ 24ನೇ ಗವರ್ನರ್ ಅಂದರೆ ಈಗಿನ ಗವರ್ನರ್ ಉರ್ಜಿತ್ ಪಟೇಲ್. 200 ಏಕದಿನ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಯಾರು? ಉತ್ತರ ಭಾರತದ ವಿರಾಟ್ ಕೊಹ್ಲಿ ಹಾಗೂ ವಿರಾಟ್ ಕೊಹ್ಲಿಯವರು ಒಟ್ಟು 31 ಪಂದ್ಯಗಳಲ್ಲಿ 8,867 ರನ್ಗಳನ್ನು ಗಳಿಸಿದ್ದಾರೆ. ಡೆನ್ಮಾರ್ಕ್ ಓಪನ್ ಸೂಪರ್ ಸರಣಿ ಪ್ರೀಮಿಯರ್ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ಪ್ರಶಸ್ತಿ ಗಳಿಸಿದ್ದು ಯಾರು? ಉತ್ತರ ಕಿದಂಬಿ ಶ್ರೀಕಾಂತ್. ಇವರು ಕೊರಿಯಾದ ಲೀ ಹ್ಯುವಾನ್ ವಿರುದ್ಧ ಜಯಗಳಿಸಿದರು. ವಾಂಖೇಡೆ ಕ್ರೀಡಾಂಗಣ ಇರುವುದಲ್ಲಿ? ಉತ್ತರ ಮುಂಬೈ. ಭಾರತದ ಉಪರಾಷ್ಟ್ರಪತಿ ಯಾರು? ಉತ್ತರ M.ವೆಂಕಯ್ಯನಾಯ್ಡು ಹಾಗೂ ಭಾರತದ ರಾಷ್ಟ್ರಪತಿಯವರು ರಾಮ್ ಕೋವಿಂದ್ ಪೈ. ಜಪಾನ್ನ ಪ್ರಧಾನಿ ಯಾರು? ಉತ್ತರ ಶಿಂಜೋ ಅಬೆ ಹಾಗೂ ಜಪಾನ್ನ ರಾಜಧಾನಿ ಟೋಕಿಯೋ ಮತ್ತು ಕರೆನ್ಸಿ ಎನ್. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.